ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದವರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ನೋಡಿ ಅಂತ ಭಯಾನಕ ವಿಚಾರ ಇದು ನೂರಾರು ಜನರು ಇರುವಂತ ಪಾದಯಾತ್ರೆ ಅದು ನೂರಾರು ಜನ ಭಾಗಿಯಾಗಿದ್ದಾರೆ ಪಾದಯಾತ್ರೆಯಲ್ಲಿ ಈಗ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದ ಕೆಲವೊಂದಿಷ್ಟು ಜನರಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಅದರಲ್ಲೂ ಪ್ರಮುಖ ನಾಯಕರಾದಂತ ಹೆಚ್ಎಂ ರೇವಣ್ಣ ಜೊತೆಗೆ ಸಿಎಂ ಇಬ್ರಾಹಿಂ ಮತ್ತು ಅಜಯ್ ಸಿಂಗ್ ಅವರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ಪಾದಯಾತ್ರೆಗೆ ಹೊರಟು ನಿಂತಿದ್ದಾರೆ ಈಗ ಕಾಂಗ್ರೆಸ್ನ ನಾಯಕರು ಈ ಒಂದು ಸಂದರ್ಭದಲ್ಲಿ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಂತ ಹೆಚ್ಎಂ ರೇವಣ್ಣ ಸಿಎಂ ಇಬ್ರಾಹಿಂ ಜೊತೆಗೆ ಅಜಯ್ ಸಿಂಗ್ ಅವರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ಇವರು ಅಲ್ಲಿ ಇದ್ದವರ ಎಲ್ಲರ ಸಂಪರ್ಕಕ್ಕೂ ಕೂಡ ಇದ್ದೇ ಇರ್ತಾರೆ ಈಗ ಉಳಿದವರ ಗತಿ ಏನು ನೂರಾರು ಜನರಿಗೆ ಕೊರೋನಾ ತಗುಲುವಂತ ಸಾಧ್ಯತೆ ಹೆಚ್ಚಾಗಿಯೇ ಇದೆ ಇಂತ ಸಂದರ್ಭದಲ್ಲಿ ಜನನಾಯಕರಾದಂತವರು ಅದರಲ್ಲೂ ಪ್ರಮುಖವಾಗಿ ಜವಾಬ್ದಾರಿಯುತ ವಿರೋಧ ಪಕ್ಷದ ನಾಯಕರು ಯಾವ ರೀತಿಯಾಗಿ ವರ್ತನೆಯನ್ನು ಮಾಡಬೇಕು ಸರ್ಕಾರ ಕೊರೋನಾವನ್ನು ತಡೆಗಟ್ಟುವುದಕ್ಕೆ ಒಂದಿಷ್ಟು ಕ್ರಮಗಳನ್ನು ಜಾರಿಗೆ ತಂದಿದೆ ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಪಾಲನೆ ಮಾಡಬೇಕು ಅಂತ ಹೇಳಿ ಬುದ್ಧಿವಾದ ಹೇಳುವಂಥ ಸ್ಥಾನದಲ್ಲಿ ವಿರೋಧ ಪಕ್ಷ ಇದೆ ಆದರೆ ವಿರೋಧ ಪಕ್ಷದವರು ಇಲ್ಲಿ ಸ್ವಪ್ರತಿಷ್ಠೆಗಾಗಿ ಅಥವಾ ಮುಂದಿನ ಎಲೆಕ್ಷನ್ನನ್ನು ಗುರಿಯಾಗಿಸಿಕೊಂಡು ಈಗ ಪಾದಯಾತ್ರೆಯನ್ನು ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ ಅದರಲ್ಲೂ ಸಿಎಂ ಕೂಡ ಮನವಿಯನ್ನು ಮಾಡಿಕೊಂಡ್ರು ಇಂಥ ಸಂದಿಗ್ಧ ಸಂದರ್ಭದಲ್ಲಿ ಪಾದಯಾತ್ರೆ ಬೇಡ ಕೊರೋನಾ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ತೀರಾ ಹೆಚ್ಚಾಗಿರುತ್ತೆ ಜನರನ್ನು ಗುಂಪುಗೂಡಿಸೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿಕೊಂಡ್ರು ಆದರೆ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದರು ಏನು ಮಾಡ್ತಾರೋ ಮಾಡಿಕೊಳ್ಳಿ ನಾವು ಡಿಸೈಡ್ ಮಾಡಿದ್ದೀವಿ ಪಾದಯಾತ್ರೆಯನ್ನು ಮಾಡೇ ಮಾಡ್ತೀವಿ ಕೈಗೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟರು ಈಗ ಅವರು ಹೇಳಿಕೆಯಂತೆ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದಾರೆ ಪಾದಯಾತ್ರೆಯಲ್ಲಿ ಕೊರೋನಾ ತಾಂಡವಾಡ್ತಾ ಇದೆ ಈಗ ಸಿಎಂ ಇಬ್ರಾಹಿಂ ಅವರಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಹೆಚ್ಎಂ ರೇವಣ್ಣ ಅವರಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಅಜಯ್ ಸಿಂಗ್ ಅವರಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಈಗ ಡಿ ಕೆ ಶಿವಕುಮಾರ್ ಅವರನ್ನು ಏನಾದರೂ ಕೊರೋನಾ ಟೆಸ್ಟ್ಗೆ ಒಳಪಡಿಸಿದ್ದೇ ಆದಲ್ಲಿ ಅವರಿಗೂ ಕೂಡ ಪಾಸಿಟಿವ್ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ